ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ ನಾನು ಅಧ್ಯಾಯವಾರು ಪ್ರಾಕ್ಟೀಸ್ ಸೀರೀಸ್ ಅಂತ ಒಂದಿಷ್ಟು ಪ್ರಶ್ನೆ ಸರಣಿಯನ್ನು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಮತ್ತು ಇದಕ್ಕೆ ವಿಡಿಯೋ ಪಾಠವನ್ನು ಸಿದ್ಧಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ನಾನು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದೀನಿ ಅಂತಂದರೆ ಪ್ರತಿ ಅಧ್ಯಾಯದ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಘಟಕಾಂಶಗಳ ಮೇಲೆ ಒಂದೇ ತೆರನಾಗಿರ್ತಕ್ಕಂಥ ಪ್ರಶ್ನೆಗಳು ಒಂದೇ ಕಡೆ ಬರುವ ಹಾಗೆ ಮತ್ತು ಪ್ರತಿ ಪ್ರಾಕ್ಟೀಸ್ ಸೀರೀಸ್ನ ನಂತರ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ನಿಮಗೆ ಮಾಡಲಿಕ್ಕೆ ಕೊಟ್ಟಿರ್ತದೆ. ನೀವೇ ಪ್ರಯತ್ನಿಸಿ ಅಂತಕ್ಕಂಥ ಒಂದು ಟೈಟಲ್ನ ಅಡಿಯಲ್ಲಿ ನಾನು ಶೀರ್ಷಿಕೆ ಅಡಿಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ. ಅವುಗಳನ್ನು ಈ ವಿಡಿಯೋ ಪಾಠವನ್ನು ವೀಕ್ಷಣೆ ಮಾಡಿದ ನಂತರ ಈ ಒಂದು ಕಂಟೆಂಟನ್ನು ತಿಳ್ಕೊಂಡಾದಮೇಲೆ ಅವುಗಳನ್ನು ತಾವು ಪ್ರಯತ್ನಿಸಿ ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ ಈ ಒಂದು ಪ್ರಾಕ್ಟೀಸ್ ಸೀರೀಸ್ಗೆ ನಾವು ಮುಂದುವರಿಯೋಣ. ನಿಮ್ಮ ಸಂಖ್ಯಾ ಪದ್ಧತಿ ಅಧ್ಯಾಯದ ಮೇಲೆ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಅದರ ದಶಮಾಂಶ ವಿಸ್ತರಣೆಯನ್ನು ಕೊಟ್ಟಿರ್ತಾರೆ, ಅದನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಅದರ ಮೇಲೆ ಒಂದಿಷ್ಟು ಪ್ರಾಕ್ಟೀಸ್ಗೆ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ 5.2 ಬಾರ್ ಅಂತ ಇದೆ. ಇದನ್ನೇನಂತ ತೊಗೋಬೇಕಂದ್ರೆ ಮೊಟ್ಟ ಮೊದಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ವ್ಯಕ್ತಪಡಿಸಬೇಕು, 5.2 ಆಮೇಲೆ ಬಾರ್. ಇದೇನು ಮೇಲೆ ಬಾರ್ ಬರುತ್ತಲ್ಲ ಆ ಬಾರದ ಕೆಳಗಡೆ ಎಷ್ಟು ಸಂಖ್ಯೆಗಳದ ನೋಡಬೇಕು. ಒಂದ ಸಂಖ್ಯೆ ಇದ್ರೆ ಒಂದರ ಮುಂದೆ ಒಂದು ಪೂಜೆ ಕೊಡೋದು, ಎರಡು ಸಂಖ್ಯೆ ಇದ್ರೆ ಎರಡು ಸೊನ್ನೆ ಕೊಡೋದು, ಮೂರಿದ್ರೆ ಮೂರು ಕೊಡೋದು. ಇಷ್ಟ ಟ್ರಿಕ್ ನೆನ್ಪಿಟ್ಕೊರಿ. ಇದನ್ನು ಸ್ವಲ್ಪ ವಿಸ್ತರಿಸಿ ನೆನ್ಪು ಬರ್ಕೊಳ್ಳೋಣ. ಮೊದಲು 5.2222 ಡ್ಯಾಶ್ ಡ್ಯಾಶ್ ಡ್ಯಾಶ್, ಇದಕ್ಕೆ ಕಂಪಲ್ಸರಿ ಸಮೀಕರಣ ಒಂದು ಅನ್ನೋದನ್ನು ರೂಢಿ ಮಾಡ್ಕೊಡಿ. ಹಿಂಗೆ ಸ್ಟೆಪ್ ನೆನ್ಪಿಟ್ಕೊರಿ. ಆ 10 ಹೆಂಗೆ ಬಂದ ಅದು ಗೊತ್ತಾಗೈತಲ್ಲ. 10ರಲ್ಲೇ ಎರಡು ಕಡೆ ಗುಣಾಕಾರ ಮಾಡಿ, 10ರಿಂದ ಗುಣಿಸಿ, 10ರಿಂದ ಗುಣಿಸಲಾಗಿ, 10ರಿಂದ ನಾವೇನು ಮಾಡೋಣ ಅಂದರೆ ಗುಣಾಕಾರ ಮಾಡೋಣ. 10ರಿಂದ ಗುಣಾಕಾರ ಮಾಡಿದ್ರೆ ಅಂದರೆ 10x=10.2222 ಇತ್ಯಾದಿಯೇ ಮುಂದುವರಿತದೆ. ನೀವು 10ರಿಂದ ಗುಣಾಕಾರ ಮಾಡಿದ ನಂತರ ಒಂದು ದಶಮಾಂಶ ಸ್ಥಾನ ಮುಂದಕ್ಕೆ ಸರಿತದೋ ಹಿಂದಕ್ಕೆ ಹೋಗ್ತದೆ? ಮುಂದಕ್ಕೆ ಹೋಗ್ತದೆ. ಅಂದರೆ 5.22 ಐತಲ್ಲ, ಅದನ್ನು ಹೆಂಗೆ ಬರಿಬೇಕು? 52.2222 ಡ್ಯಾಶ್ ಡ್ಯಾಶ್ ಹೀಗೆ ಬರಿಬೇಕು. ಈ 10ರಿಂದ ಗುಣಾಕಾರ ಮಾಡಿದ ನಂತರ ಕೆಲವು ಸಂದರ್ಭದಲ್ಲಿ 100 ಬರ್ತದೆ, 1000 ಬರ್ತದೆ, ಗುಣಾಕಾರ ಮಾಡಿದ ನಂತರ ಬಂದಿರತಕ್ಕಂಥದ್ದು ಇರ್ತದಲ್ಲ, ಇದಕ್ಕೆ ಸಮೀಕರಣ 2 ಅನ್ಬೇಕು. ನೀವು ರೂಢಿ ಹೆಂಗೆ ಇಟ್ಕೊರಿ ಅಂದರೆ 2-1 ಮಾಡೋದನ್ನು. ಎರಡನೇ ಸಮೀಕರಣದೊಳಗೆ ಒಂದನೇ ಸಮೀಕರಣ ಏನು ಮಾಡ್ತೇನೆ, ಕಳೆಕತ್ತೇನೆ. ಎರಡನೇ ಸಮೀಕರಣದ ಎಡಬದಿ ಎಷ್ಟೈತೆ ನೋಡ್ರಿ, 10x ಅದ. ಇಲ್ಲಿ ಏನು ಮಾಡೋಣ, ಈಸಿಲಿ 2-1 ಮಾಡೋದೈತಿ, ಇಲ್ಲಾಂದರೆ ಹಿಂಗೂ ಮಾಡ್ಬೋದು. ಇದ್ರ ಕೆಳಗನ ನಾನು ಏನು ಮಾಡ್ತೀನಿ, ಸಮೀಕರಣ 1 ಬರ್ಕೋತೀನಿ ನೋಡಿ. ಇಲ್ಲಿ 1 ಎರೋ ಮಾರ್ಕ್ ಹಾಕ್ತೀನಿ, ಒಂದನೇ ಸಮೀಕರಣ ಬರಿತೀನಿ, ಒಂದನೇ ಸಮೀಕರಣ ರೀರೈಟ್ ಮಾಡ್ಕೋತೀನಿ. ಇದ್ರ ಕೆಳಗೆ x=2 ಏನದ, 5.222 ಡ್ಯಾಶ್ ಡ್ಯಾಶ್ ಅದ, ಹೌದಾ? ಈಗ ಏನು ಮಾಡೋದಂದ್ರೆ ಇವೆರಡನ್ನೂ ಕಳಿಬೇಕು. ಇಲ್ಲಿ ನೋಡ್ರಿ, ಕಳೆಯಲಾಗಿ, ಇಲ್ಲಿ ಕಳೆಯಲಾಗಿ ಅಂತ ಬರ್ಕೊಂಡಿರ್ತೀನಿ ನೋಡ್ರಿ, ಕಳೆ ಅಂತ ಶಾರ್ಟ್ಲಿ ಬರೆದಿರ್ತೀನಿ. 10x=1 ಎಕ್ಸ್ ಹೋದ್ರೆ 9x, ಹೌದಾ? ಆ ಕಡೆಯಿಂದ ಮಾಡ್ಕೊಂಡು ಬರೀವಿ, ಎಲ್ಲ 2-2 ಇವೆಲ್ಲ 0 ಬಂದ್ರೆ ಇಲ್ಲಿ ಕಡೆ ಇಲ್ಲ, ಇದ್ರ ಕಡೆ 0 ಆಯಿತು. 12x=5 ಹೋದ್ರೆ ಎಷ್ಟು, 7. 5x=1 ಹೋದ್ರೆ ಎಷ್ಟು, 4. ಅಂದರೆ 9x=2 ಎಷ್ಟು ಬಂತು, 47 ಬಂತು. 9x=47 ಬಂದಾದಮೇಲೆ x=2 ಎಷ್ಟು ಬರಿಬೇಕು ನಾವು, 47 ಭಾಗಲೇ 9 ಅಂತಕ್ಕಂಥದ್ದನ್ನು ಬರಿಬೇಕು. 47 ಭಾಗಲೇ 9 ಬರಿಬೇಕು. 47 ಭಾಗಲೇ 9 ಆಯ್ತಾ? ಇನ್ನು ಎಕ್ಸ್ ಅಂದರೆ ಏನದ, 5.2 ಬಾರ್ ಅದ, ಅಂದರೆ 5.2 ಬಾರ್ ಐತಲ್ಲ, ಇದೊಂದು ಭಾಗಲಬ್ಧ ಸಂಖ್ಯೆ. ಇದನ್ನು ಪಿ ಅಪಾನ್ ಕ್ಯೂ ರೂಪದಾಗ ಬರೆದ್ರೆ 47/9 ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಸೊ ಇಂಥದ್ದೇ ಒಂದೇ ಪ್ರಕಾರದ ಸಮಸ್ಯೆಗಳನ್ನು ನಾನು ಒಂದೇ ಕ್ರಮದಲ್ಲಿ ತೊಗೊಂಡಿದ್ದೀನಿ, ಗಮನಿಸ್ರಿ ಎಲ್ಲರೂ. ಮುಂದಿನ ಪ್ರಶ್ನೆ ಏನದ, 1.32 ಬಾರ್ ಅದ, ಹೌದಾ? ಇಲ್ಲೇ ಇದನ್ನು x=2 ತೊಗೊಳ್ಳೋಣ. 1.32 ಬಾರ್ ಅಂದರೆ ಇದರ ಅರ್ಥ ಏನು, 2 ಬಾರ್ ಅಂದರೆ ಏನು ಅರ್ಥ ಇದ್ರದ್ದು, ಯಾವುದು ರಿಪೀಟ್ ಆಗಿತ್ತು? 3, 2 ರಿಪೀಟ್ ಆಗಿದಾವ, 2 ಅಷ್ಟೇ ರಿಪೀಟ್ ಆಗಿತ್ತು, 2 ಮಾತ್ರ ಪುನರಾವರ್ತನೆ ಆಗಿದೆ. 3 ಇರಲಿ, 2 ಡ್ಯಾಶ್ ಡ್ಯಾಶ್ ಬೇಕಾದಷ್ಟು ಸಲ ಬರೀಬಹುದು. ಇದಕ್ಕೆ ಏನು ಅನ್ಕೋಬೇಕು, ಸಮೀಕರಣ 1 ಅನ್ಕೋಬೇಕು. ಈಗ ಆ ಬಾರದ ಕೆಳಗಡೆ ಇರತಕ್ಕಂಥ ಡಿಜಿಟ್ ಸಂಖ್ಯೆ ಎಷ್ಟದ, 1 ಅದ. ಅಂದರೆ 1ರ ಮುಂದೆ ಎಷ್ಟು 0 ಕೊಡಬೇಕು,
ಒಂದು ಸೊನ್ನೆ ಕೊಡಬೇಕು. ಅಂದರೆ ಎಷ್ಟರಿಂದ ಗುಣಾಕಾರ ಮಾಡಬೇಕು? ಹತ್ತರಿಂದ ಗುಣಾಕಾರ ಮಾಡಬೇಕು. ಹತ್ತು ಗುಂಡ್ಲೆ ಎಕ್ಸ್, ಹತ್ತು ಎಕ್ಸ್, ಹತ್ತು ಬ್ರಾಕೆಟ್ ಒಂದು ಪಾಯಿಂಟ್ ಮೂರು ಎರಡು 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 ಇತ್ಯಾದಿ. ಈಗ ಹತ್ತರಿಂದ ಗುಣಾಕಾರ ಮಾಡೋದ್ರಿಂದ ಬಲಭಾಗದಲ್ಲಿ ಏನು ಬದಲಾವಣೆ ಆಗ್ತದೆ? ಒಂದು ದಶಮಾಂಶ ಸ್ಥಾನ ಮುಂದೆ ಹೋಗ್ಬೇಕು, ಹೋಗ್ಬೇಕಾ ಇಲ್ಲ ಒಂದು ದಶಮಾಂಶ ಸ್ಥಾನ. ಅಂದರೆ ಏನು ಬರಿಬೇಕು ನಾವು? ಹದಿಮೂರು ಪಾಯಿಂಟ್ ಬರಿಬೇಕೋ, ಒಂದು ಪಾಯಿಂಟ್ ಬರಿಬೇಕೋ, ಜೀರೋ ಪಾಯಿಂಟ್ ಬರಿಬೇಕು? ಹದಿಮೂರು ಪಾಯಿಂಟ್ ಎರಡು 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 ಇತ್ಯಾದಿ ಬರಿಬೇಕು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರ್ತದೆ. ಈಗ ಈಗ ನಮಗೆ ಹತ್ತರಿಂದ ಗುಣಾಕಾರ ಮಾಡಿದ ಸಮೀಕರಣ ಬತ್ತ, ಇದ್ರ ಕೆಳಗೆ ಏನು ಮಾಡಿರಿ? ಒಂದನೇ ಸಮೀಕರಣ ಬರ್ಕೊಂಬಿಡ್ರಿ. ಏನು ಒಂದನೇ ಸಮೀಕರಣ ಅಂದ್ರೆ ಎಕ್ಸ್, ಎಕ್ಸ್ ಈಸ್ ಈಕ್ವಲ್ ಟು, ಎಕ್ಸ್ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ತ್ರೀ ಟೂ 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 ಡ್ಯಾಶ್ ಡ್ಯಾಶ್. ಹೌದಾ, ಸರಿ ಆಯ್ತಾ? ಈಗ ಏನು ಮಾಡೋಣ ಅಂತಂದ್ರೆ ಇವುಗಳನ್ನು ಕಳೀತಕ್ಕಂಥ ಕೆಲಸ ಮಾಡೋಣ. ಇಲ್ಲಿ ನೋಡ್ರಿ, ಕಳೆಯಲ್ಲ ಆಗಿ ಇವನ್ನ ಕಳೆಯೋಣ. ಟೆನ್ ಎಕ್ಸ್ದಾಗ ಒಂದು ಎಕ್ಸ್ ಹೋದ್ರೆ ಒಂಬತ್ತು ಎಕ್ಸ್, ಹೌದಾ? ಇದು ಎರಡು ಎರಡು ಅಂಟ್ ಜೀರೋ ಬಂತು, ಇದು ಜೀರೋ ಕೊಡ್ತದೆ, ಇದು ಜೀರೋ ಕೊಡ್ತದೆ, ಹನ್ನೆರಡರೊಳಗೆ ಮೂರು ತೆಗೆದ್ರೆ ಎಷ್ಟು ಬಂತು? ಒಂಬತ್ತು. ಒಂಬತ್ತು ಇರ್ತೀನ ಇಲ್ಲ, ಮೂರ ಎರಡು ಹೋದ್ರೆ ಎಷ್ಟು? ಒಂದು. ಇಲ್ಲಿ ಒಂದೆರಡು, ಹನ್ನೊಂದು ಪಾಯಿಂಟ್ ಒಂಬತ್ತು ಬಂತು. ಏನು ಇಕ್ವಲ್ ಟು? ಒಂಬತ್ತು ಎಕ್ಸ್ ಇಕ್ವಲ್ ಟು, ಅಂದರೆ ಎಕ್ಸ್ ಇಕ್ವಲ್ ಟು ಎಷ್ಟು ಬರ್ತದೆ? ಹನ್ನೊಂದು ಪಾಯಿಂಟ್ ಒಂಬತ್ತು ಆಗಲೇ ಒಂಬತ್ತು. ಇದನ್ನು ಪೂರ್ಣ ಪಿ ಅಪಾನ್ ಕ್ಯೂ ರೂಪದಾಗ ಬರೀ ನಾವು. ಇಲ್ಲಿ ನೋಡ್ರಿ, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? ಹನ್ನೊಂದು ಪಾಯಿಂಟ್ ಒಂಬತ್ತು ಆಗಲೇ ಒಂಬತ್ತು ಬಂದಿದೆ. ನಾನು ಮಾಡ್ತೀನಿ, ಅಂಶದಾಗೂ ಒಂದು ಸ್ಥಾನ ಮುಂದೆ ತಗೋತೀನಿ. ಇಲ್ಲಿ ಏನೂ ಇಲ್ಲ ಅಂದರೆ ಛೇದಾಗ ಒಂಬತ್ತು ಅಂದರೆ ಒಂಬತ್ತು ಪಾಯಿಂಟ್ ಜೀರೋ ಅಂದಂಗೆ ಇದೆ. ಇದು ಒಂಬತ್ತು ಅಂದರೆ ಇದರ ಅರ್ಥ ಏನು? ಒಂಬತ್ತು ಪಾಯಿಂಟ್ ಜೀರೋ ಅಂದಂಗೆ. ಈ ದಶಮಾಂಶ ಸ್ಥಾನ ಇದೆಲ್ಲ ಇದನ್ನು ಮುಂದೆ ತಗೋರಿ. ಅಂದ್ರೆ ಒಂದು ಸ್ಥಾನ ಅಂಶದಾಗೂ ತಗೋತೀನಿ, ಛೇದಾಗೂ ತಗೋತೀನಿ, ಆವಾಗ ಎಷ್ಟಾಗ್ತೈತಿ ಅಂದ್ರೆ ನೂರ ಹತ್ತೊಂಬತ್ತು ಬಾಗಲೇ ತೊಂಬತ್ತು. ಎಕ್ಸ್ ಅಂದರೆ ಏನು? ಒನ್ ಪಾಯಿಂಟ್ ತ್ರೀ ಟೂ ಬಾರ್ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಡಿವೈಡೆಡ್ ಬೈ ನೈಂಟಿ ಬಂತೋ ಇಲ್ಲೋ? ಇಷ್ಟೇ ಮಾಡೋದಾಯ್ತು. ಅರ್ಥ ಆಯ್ತಾ ಎಲ್ಲರಿಗೂ? ಸರಿ, ಮತ್ತೊಂದು ಪ್ರಶ್ನೆಯನ್ನು ಪರಿಗಣಿಸೋಣ, ಏನಿದೆ ಅಂತ ನೋಡಿ. ಜೀರೋ ಪಾಯಿಂಟ್ ಮೂವತ್ತೈದು ಬಾರ್ ಇದೆ. ಆ ಬಾರ್ದ ಕೆಳಗಡೆ ಎಷ್ಟು ಡಿಜಿಟ್ಸ್ ಬಂದಿದ್ದೋ ನೋಡ್ಬೇಕು ನೀವು. ಎಷ್ಟು ಸ್ಥಾನಗಳು ಬಂದಿದ್ದೋ ನೋಡ್ಬೇಕು. ಎಷ್ಟು ಸ್ಥಾನಗಳು ಬಂದಿದ್ದಾವ? ಎರಡು ಸ್ಥಾನಗಳು ಬಂದಿದ್ದಾವೆ. ಅಂದರೆ ಇಲ್ಲಿ ಎಕ್ಸ್ ಬರ್ಕೊಂಡು ನಂತರ ಅದಕ್ಕೆ ಎಷ್ಟಲೇ ಗುಣಿಸ್ಬೇಕು? ಒಂದು ನೂರರಿಂದ ಗುಣಿಸ್ಬೇಕು ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಸರಿನಾ? ಈಗ ಇದನ್ನು ಎಕ್ಸ್ ಇಕ್ವಲ್ ಟು ಬರ್ಕೊಳ್ಳೋಣ. ಎಕ್ಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ಮೂವತ್ತೈದು ಬಾರ್ ಇದೆ. ಅಂದರೆ ಇದರ ಅರ್ಥ ಎಕ್ಸ್ ಇಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ಇತ್ಯಾದಿ ಹಿಂಗೆ ಮುಂದುವರಿತದೆ. ಇದಕ್ಕೇನು ಅನ್ನೋಣ ಅಂದರೆ ಸಮೀಕರಣ ಒಂದು ಅಂತ ಅನ್ನೋಣ. ಈಗ ಎರಡೂ ಕಡೆಗೆ ಎಷ್ಟರಿಂದ ಗುಣಿಸ್ಬೇಕು? ನೂರರಿಂದ ಗುಣಿಸಲಾಗಿ, ನೂರರಿಂದ ಗುಣಿಸಲಾಗಿ ಎರಡೂ ಕಡೆ ಗುಣಿಸ್ಬೇಕು. ಎರಡೂ ಕಡೆ ನಾನು ನೂರರಿಂದ ಗುಣಾಕಾರ ಮಾಡಿದ್ದಂದ್ರೆ ಇದೆಷ್ಟಾಗ್ತೈತಪ್ಪ ಅಂದರೆ ನೂರು ಎಕ್ಸ್ ಆಗ್ತೈತೆ. ಇಲ್ಲಿ ನೂರು ಬ್ರಾಕೆಟ್ ಏನು ಬರಿಬೇಕು? ಜೀರೋ ಪಾಯಿಂಟ್ ಮೂವತ್ತೈದು 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 ಇತ್ಯಾದಿ ಬರ್ಕೋತ ಹೋಗ್ಬೇಕು. ಹೌದಾ? ಈಗ ನೂರರಿಂದ ಗುಣಾಕಾರ ಮಾಡಿದ ನಂತರ ಈ ದಶಮಾಂಶ ಸ್ಥಾನ ಇದ್ದದ್ದು ಎಷ್ಟು ಸ್ಥಾನಗಳಿಗೆ ಮುಂದೆ ಹೋಗ್ತದೆ? ಎರಡು ಸ್ಥಾನಗಳಿಗೆ ಮುಂದೆ ಹೋಗ್ತದೆ. ಅಂದಮೇಲೆ ನೂರು ಎಕ್ಸ್, ನೂರು ಎಕ್ಸ್ ಈಸ್ ಈಕ್ವಲ್ ಟು ಈ ಎರಡು ಸ್ಥಾನಗಳ ಮುಂದೆ ಹೋದು ಅಂದರೆ ಮೂವತ್ತೈದು ಪಾಯಿಂಟ್ ಮೂವತ್ತೈದು 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 ಡ್ಯಾಶ್ 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 ಆಗ್ತದೆ. ತಿಳಿತಾ? ಸರಿ, ಇಲ್ಲೇ ಮೂವತ್ತೈದುಗಳು ಹೆಚ್ಚು ಬರೆದ್ರೆ ನೋಡ್ರಿ ಅಂತ ಅನ್ಬೇಡ್ರಿ. ಬೇಕಾದಷ್ಟು ಬರ್ಕೋಬಾರ್ದು. ಡ್ಯಾಶ್ ಡ್ಯಾಶ್ದಾಗ ಎಲ್ಲ ಏನದಾವು? ಆ ಡಾಟ್ ಡಾಟ್ ಅದಾವಲ್ಲ, ಅಲ್ಲಿ ಏನೇನದಾವು? ಮೂವತ್ತೈದುಗಳು ಅದಾವೆ ಅನ್ನೋದು ನಿಮ್ಗೆ ಲಕ್ಷದಾಗಿರಲಿ. ಈಗ ನೂರರಿಂದ ಗುಣಾಕಾರ ಮಾಡೋ ಕೆಲಸ ಮುಗಿತಾ? ಇದ್ರ ಕೆಳಗೆ ಒಂದನೇ ಸಮೀಕರಣ ಬರ್ಕೊಂಬಿಡೋದು ಅದು ಈಸಿ ಆಗ್ಬಿಡ್ತೈತ. ಇಲ್ಲಿ ನೋಡ್ರಿ, ಒಂದನೇ ಸಮೀಕರಣದಿಂದ ಒಂದು ಹಾಕಿ ಎರೋ ಮಾರ್ಕ್ ಹಾಕಿದ್ದೀನಿ ಅಂದ್ರೆ ಒಂದನೇ ತೊಗೊಂಡಿದ್ದೀನಿ ಅಂದಂಗೆ. ಒಂದನೇ ಸಮೀಕರಣ ಏನು ಹೇಳ್ತೈತೆ ಅಂದರೆ ಎಕ್ಸ್ ಈಸಿ ಕೊಟ್ಟು ಸ್ವಲ್ಪ ಒಂದ್ರ ಕೆಳಗೆ ಒಂದು ಕರೆಕ್ಟ್ ಬರೋಂಗೆ ಬರ್ಕೋಬೇಕು. ಹೆಂಗೆ ಅಡ್ಡ ತಿಡ್ಡಿ ಬರೋದ್ರೆ ಅಂದ್ರೆ ನಿಮ್ಗೆ ಕಳೆಯಕ್ಕೆ ಬರೋಂಗಿಲ್ಲ. ಇಲ್ಲಿ ನೋಡ್ರಿ, ಜೀರೋ ಪಾಯಿಂಟ್ ಐತೆ, ಎಲ್ಲಿ ಬರಬೇಕಂದ್ರೆ ಇಲ್ಲಿ ನೋಡ್ರಿ, ಜೀರೋ ಇಟ್ಕೋರಿ, ಇಲ್ಲಿ ಜೀರೋನ ಇಡ್ರಿ. ಆ ಒಂದನೇ ಸಮೀಕರಣ ಬರೆಯಕತ್ತೆ ಇಲ್ಲಿ ನೋಡ್ರಿ, ಪಾಯಿಂಟ್ ತ್ರೀ ಫೈವ್ ಕರೆಕ್ಟ್ ಐತಿಲ್ಲ ಬರೆಯಕತ್ತಿದ್ದ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ಇತ್ಯಾದಿ. ಇದು ಎಷ್ಟನೇ ಸಮೀಕರಣ ಬರೆದ ನಾನು? ಒಂದನೇ ಸಮೀಕರಣವನ್ನು ಇದ್ರ ಕೆಳಗೆ ಬರ್ಕೊಂಡೆ. ಈಗ ಏನು ಮಾಡೋಣ ಅಂದ್ರೆ ಕಳೀತಕ್ಕಂಥ ಕೆಲಸವನ್ನು ಮಾಡಿ ಕಳೆಯಲಾಗಿ. ಇದನ್ನು ಕಳೆದ್ರೆ ಹಂಡ್ರೆಡ್ ಎಕ್ಸ್ದೊಳಗೆ ಒಂದು ಎಕ್ಸ್ ಹೋದ್ರೆ ಎಷ್ಟು? ನೈಂಟಿ ನೈನ್ ಎಕ್ಸ್. ನೈಂಟಿ ನೈನ್ ಎಕ್ಸ್ ಈಸಿ ಕೊಟ್ಟು ಎಷ್ಟು ಬಂತು? ಇದು ಜೀರೋನಲ್ಲ, ಇದು ಪಾಯಿಂಟ್ ತರ್ಟಿ ಫೈವ್ ಪಾಯಿಂಟ್ ತರ್ಟಿ ಫೈವ್ ಎಲ್ಲ ಕಂಪ್ಲೀಟ್ ಡಿಫ್ರೆನ್ಸ್ ಕ್ಯಾನ್ಸಲ್ ಆಗಿಬಿಡ್ತದೆ, ಜೀರೋ ಉಳಿತು. ಮೂವತ್ತೈದರಾಗ ಸೊನ್ನೆ ಕಳೆದ್ರೆ ಎಷ್ಟು ಬಂತು? ಮೂವತ್ತೈದು. ಅಂತಂದ್ರೆ ಮೂವತ್ತೈದು ಪಾಯಿಂಟ್ ಸೊನ್ನೆ ಬಂತು ಇಲ್ಲೋ? ಇದೆಷ್ಟು ಬಂತು ನೋಡ್ರಿ, ಮೂವತ್ತೈದು ಪಾಯಿಂಟ್ ಸೊನ್ನೆ ಬಂತ. ಈಗ ತೊಂಬತ್ತೊಂಬತ್ತು ಎಕ್ಸ್ ಈಸಿ ಕೊಟ್ಟು ಎಷ್ಟು ಬಂತು? ತೊಂಬತ್ತೊಂಬತ್ತು ಎಕ್ಸ್ ಈಸಿ ಕೊಟ್ಟು ಎಷ್ಟು ಬಂತು ಹೇಳ್ರಿ ಎಲ್ಲರು? ಮೂವತ್ತೈದು ಬಂತು ಅಂತ ಗೊತ್ತಾಯಿತು. ಮೂವತ್ತೈದು ಪಾಯಿಂಟ್ ಜೀರೋ ಅಂದರೆ ಇದರ ಅರ್ಥ ಮೂವತ್ತೈದು. ಇನ್ನು
ಮುಂದುವರೆದ ಭಾಗದೊಳಗೆ ಏನು ಮಾಡಬೇಕು? ಎಕ್ಸ್ನ ವ್ಯಾಲ್ಯೂ ಬೇಕಾಗಿತ್ತು ನಮಗೆ. ಎಕ್ಸ್ ಇಕ್ಕೊಟ್ಟು ಎಷ್ಟು ಆಯ್ತು? 35 ಭಾಗಲೇ 99 ಆತ ಇಲ್ಲೋ. ಎಕ್ಸ್ ಅಂದರೆ ಏನೈತಿ ಅಂತ ಇಲ್ಲಿ ನೋಡಿ, 0.35 ಬಾರ್ ಅದ. ಎಕ್ಸ್ ಅಂದರೆ ಎಷ್ಟದ? 0.35 ಬಾರ್ ಈಕ್ವಲ್ ಟು 35 ಭಾಗಲೇ ಎಷ್ಟು ಆಯ್ತು ನೋಡ್ರಿ? 99. ಅರ್ಥ ಆಯ್ತಾ ಎಲ್ಲರಿಗೂ? ಏನಾದರೂ ಕನ್ಫ್ಯೂಷನ್ ಆಯಿತು? ತಿಳುವಳಿಕೆ ಬಂತಲ್ಲ ಹೇಗೆ ಮಾಡಿದೀವಂತ. ಸರಿ, ಈಗ ಮುಂದಿನ ಒಂದು ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ಸ್ವಲ್ಪ ನೋಡಿರಿ. ನಾನಿದನ್ನು ಎಕ್ಸ್ ಇಸ್ ಈಕ್ವಲ್ ಟು ತೊಗೊಳ್ತೀನಿ, ಲಕ್ಷ ಕೊಟ್ಟರೆ ಎಲ್ಲರೂ. ಎಕ್ಸ್ ಇಸ್ ಈಕ್ವಲ್ ಟು 0.00 ಎರಡು ಸಲ ಅದಾವಲ್ಲ, 3 ಅದ, ಆಮೇಲೆ 5, 2 ಅದ. ಬಾರ್ ಎದುರು ಕೆಳಗೈತೆ ಅಂದರೆ 5, 2 ಕಷ್ಟ ಐತೆ, 3 ಕಿಲ್ಲದು ಅನ್ಸಾತೈತಿಲ್ಲ ಸ್ಪಷ್ಟವಾಗಿ. 5, 2 ಕಷ್ಟ ಬಾರ್ ಅದ. ಇದನ್ನು ಸ್ವಲ್ಪ ವಿಸ್ತರಿಸಿ ಬರೆದ್ರೆ 0.00 3 ಇರಲಿ, 5, 2 ಆವರ್ತವಾಗಿ ಬರ್ಕೊತ ಹೋಗ್ಬೇಕು. 5, 2 ಡ್ಯಾಶ್ ಡ್ಯಾಶ್, ಇದಕ್ಕೆ ಸಮೀಕರಣ 1 ಅಂತ ಪರಿಗಣಿಸೋಣ. ಈಗ ಎಷ್ಟರಿಂದ ಗುಣಾಕಾರ ಮಾಡಬೇಕು? ಎಷ್ಟರಿಂದ ಗುಣಾಕಾರ ಮಾಡಬೇಕು? 100 ಗುಣಿಸ್ಬೇಕಲ್ಲ, 100 ಗುಣಿಸಿ. ಯಾಕೆ 100 ಗುಣಿಸ್ಬೇಕನ್ನೋದು ಗೊತ್ತಾಗೈತಿ. ಆ ಭಾರದ ಕೆಳಗಡೆ, ಭಾರದ ಕೆಳಗಡೆ ಎಷ್ಟು ಸ್ಥಾನಗಳದಾವಲ್ಲ ಅದನ್ನು ನೋಡ್ಬೇಕು ನಾವು. ಅದನ್ನು ನೋಡಿಬಿಟ್ಟು ಗುಣಾಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ಕೋಬೇಕು. 2 ಅದಕ್ಕೆ 100 ಗುಣಾಕಾರ ಮಾಡಿದೆ. 100x = 100 ಬ್ರಕೆಟ್ 0.00003525252 ಅಂತ ಬರೆಯೋಣ. 100 ಗುಣಾಕಾರ ಮಾಡಲಾಗಿ 2 ಸ್ಥಾನಗಳು ಮುಂದೆ ಹೋಗ್ಬೇಕು. ಅಂದ್ರೆ ಗುಣಾಕಾರ ಮಾಡಿದ ಮೇಲೆ ಇದನ್ನ ಹೆಂಗೆ ಬರಿಬೇಕು? ಗುಣಾಕಾರ ಮಾಡಿದ ಮೇಲೆ ಇದನ್ನ ಹೆಂಗೆ ಬರಿಬೇಕು? 0.2 ಸ್ಥಾನ ಮುಂದೆ ಹೋಗ್ಬೇಕಲ್ಲ. ಅಂದರೆ ಎಲ್ಲಿ ಬರಬೇಕು? 3, 5, 3, 5, 2 ಇನ್ 5, 2 ಸೇಮ್ ಅಲ್ಲ ಏನು? 5, 2, 5, 2 ಅವಾದವು ರಿಪೀಟ ಹೌದಾ ಇಲ್ಲ? ಈಗ 100x = ಇಷ್ಟು ಬಂತಿದ್ರು. ನಾನು ಇನ್ನೇನು ಮಾಡ್ತೀನಿ, ಇದ್ರ ಕೆಳಗೆ ಯಾವುದನ್ನು ಬರ್ಕೋಬೇಕು? ಸಮೀಕರಣ 1 ಬರ್ಕೋಬೇಕು. 1ನೇ ಸಮೀಕರಣ ಎಲ್ಲಿತ್ತು ನಾವು? x = ಐತಿ, 0 ಐತಿ, 2 ಅದಾವ. ಇದ್ರ ಕೆಳಗೆ 1 ಕೆಳಗೆ 1 ಕರೆಕ್ಟ್ ಬರಿಬೇಕು ನೀವು, ಇಲ್ಲಿಂದ ತಪ್ಪತ್ತಿರಿ. ಇಲ್ಲಂದ್ರೆ ಇಲ್ಲಿ 3 ಬರಿಬೇಕು, 2 ಕೆಳಗೆ 3 ಬಂತು, 5 ಕೆಳಗೆ ಇನ್ನು 1 ಬರೆದಿಲ್ಲ, 0.003 5, 2, 5, 2 ಡ್ಯಾಶ್ ಡ್ಯಾಶ್. ನೀವು ಇಲ್ಲಿ ಆರ್ಡರ್ ಬರ್ಕೊಳತ್ನೇ ಸ್ವಲ್ಪ ಹಿಂದೆ ಮುಂದೆ ಬರ್ಕೊಂಡ್ರೆ ವ್ಯವಕಲನ ಮಾಡುವಾಗ ಏನು ಮಾಡ್ತೀರಿ? ತಪ್ಪತ್ತಿರಿ. ಬರೆಯುವಾಗ ಆ ಡಿಜಿಟ್ಸನ್ನು ಸರಿಯಾಗಿ ಅರ್ಥ ಆಗುವಂಗೆ ಚೆನ್ನಾಗಿ ಬರ್ಕೋಬೇಕು. ಈಗ ನೋಡ್ರಿ ವ್ಯತ್ಯಾಸ ತೊಗೊಳ್ಳೋಣ. 100x = 1x ಹೋದ್ರೆ 99x ಬರ್ತದನೋ ಇಲ್ಲೋ? ಈಗ ನೋಡ್ರಿ, ಈ 2 - 2 0 ಆಗ್ತದೆ, 5, 5, 0 2, 2, 0 5, 5, 0 ಇಲ್ಲಿಂದ ಬರ್ತೈತೆ. 3ನೇ ಸ್ಥಾನ ಬರ್ತೈತಿಲ್ಲ, ಅಲ್ಲಿಂದ ನಿಮ್ದು ಕಳೆದು ಬರ್ತೈತೆ. 12 3 ಹೋದ್ರೆ ಎಷ್ಟು? 9. 5 - 1 ಹೋದ್ರೆ 4. 3 ಹಂಗೆ 2 ಇದು 0.2 ಇಡ್ರಂಗೆ ತಿಳಿತಾ ಇದೆ. 3.49 ಎಷ್ಟು ಇಕ್ಕೊಟ್ಟು? 99x = 0.3 ಏನು ಬರೀಲಿ? 3.49 0.349 ಬರೀಬೇಕು. 0.349 ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟಾಗ್ತಂದ್ರೆ 0.349 / 99. ನನಗೆ ಎಕ್ಸದ ಬೆಲೆ ಬೇಕಾಗಿತ್ತು ನೋಡ್ರಿ. 99 ಮುಂದೆ ಎಲ್ಲಿಡು ದಶಮಾಂಶ? ಇಲ್ಲಿಡೋಣ. ಇಲ್ಲಿ ಎಷ್ಟು ಸ್ಥಾನದ ನೋಡ್ರಿ? 3 ಸ್ಥಾನದವು. ಅದಕ್ಕೆ ಇಲ್ಲಿ 3 0 ತೊಗೋತೀನಿ ನಾ, 1, 2, 3 ಅದಕ್ಕೆ 349 ಬಾಗ್ಲೇ ಈ ದಶಮಾಂಶ ದಾಟಿ ಮುಂದೆ ಹೋದಿನ ಅಂದ್ರೆ 349 ಆಗ್ತದೆ. 3 ಸ್ಥಾನ ಮುಂದೆ ಹೋದೆ, ಛೇದದೊಳಗೂ 3 ಸ್ಥಾನ ಮುಂದೆ ಹೋದೆ. ಆವಾಗ ಎಲ್ಲಿ ಬರಿಬೇಕು ನಾವು? ಏನು ಬರಿಬೇಕು? 9, 9, 1, 2, 3 ಬರಿಬೇಕು. 99 ಸಾವಿರ ಬರೋದು ಗೊತ್ತಾಗಲ್ಲ. ಸರಿ, ಇದು ಉತ್ತರ. ಇನ್ನೇನಿನ್ನು ಕಡತ ಹೊಡೆದ ಏನು ಬೇಡ, ಎಕ್ಸ್ದು ಬೆಲೆ ಬರೆದ್ಬಿಟ್ಟು ಇಷ್ಟು. 0.00352 ಬಾರ್ = 349 / 99000 ನಮಗೆ ಉತ್ತರ ಆಗ್ತದೆ. ಅರ್ಥ ಮಾಡಿಕೊಂಡ್ರೆ ಇದನ್ನ? ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇನ್ನು ಮುಂದೆ ಬಂದಿರತಕ್ಕಂಥ ಪ್ರಶ್ನೆ ಏನಿದೆ ಅಂತ ನೋಡೋಣ. 23.43 ಅಂತಕ್ಕಂಥದ್ದಿದೆ. ಇದನ್ನು ನಾನು
ಎಕ್ಸ್ ಈಕ್ವಲ್ ಟು ಬರ್ಕೊತೀನಿ ಎಕ್ಸ್ ಈಕ್ವಲ್ ಟು 23.43 43ದ ಮೇಲೆ ಬಾರ್ ಐತಿ ಹೌದಾ 43ದ ಮೇಲೆ ಬಾರ್ ಅದ ಅಂದ್ರೆ ಎಕ್ಸ್ ನ ಬೆಲೆ 23 ಪಾಯಿಂಟ್ ಬರಿಬೇಕು ಏನು ಮುಂದೆ ನಾನು 43 ಮುಂದೆ ಏನು ಬರಿಬೇಕು 43 ಬರಿಬೇಕು ಮುಂದೆ ಏನು ಬರಿಬೇಕು ಮತ್ತೆ 43 ಬರಿಬೇಕು 43 ಇತ್ಯಾದಿ ಹಿಂಗ ಬರ್ಕೊಂತ ಹೋಗ್ತೀವಿ ಇದು ಎಕ್ಸ್ ನ ಬೆಲೆ ಹೌದಾ ಇದಕ್ಕೆ ಸ್ವಲ್ಪ ಸಮೀಕರಣ 1 ಅಂತ ಇದು ಮುಂದೆ ಉಪಯೋಗ ಮಾಡೋದು ಇರತ್ತಲ್ಲ ಅದಕ್ಕೆ ಎಕ್ಸ್ ಅನ್ನು ಬರ್ಕೊಂಡ್ವಿ ಈಗ ಎಷ್ಟರಿಂದ ಗುಣಾಕಾರ ಮಾಡಬೇಕು ಎರಡು ಕಡೆಗೆ 100 ರಿಂದನ ಗುಣಿಸಬೇಕು ಅಂತ ಗೊತ್ತಾಗ್ತಿಲ್ಲ ಬಾರದ ಕೆಳಗೆ ಎಷ್ಟು ಸ್ಥಾನ ಅದಾವ ಎರಡು ಸ್ಥಾನ ಅದಾವ ಅದಕ್ಕೆ ಒಂದರ ಮುಂದೆ ಎರಡು ಪೂಜೆ ಇಡು ಒಂದ ಇದ್ರ 10 ಲೇ ಎರಡು ಇದ್ರ 100 ಲೇ ಮೂರು ಇದ್ರ 1000 ಲೇ ಹೆಂಗ ಗುಣಾಕಾರ ಮಾಡಬೇಕು 100 ರಿಂದ ಗುಣಾಕಾರ ಮಾಡಿದೆ 100x = 100 ಬ್ರಾಕೆಟ್ 23.434343 ಇತ್ಯಾದಿ ಬರ್ತದೆ ಈಗ ನೀವು 100 ರಿಂದ ಗುಣಾಕಾರ ಮಾಡ್ರಿ ಅಂದ್ರೆ ಇದೆಷ್ಟು ಆಗತಿ ದಶಮಾಂಶನ ಎಲ್ಲಿ ಇಡಬೇಕು ಹೆಂಗ್ ಬರಿಬೇಕು ಈ 23 ಹೇಳ್ರಿ 43.434343 ಬಂದೋ ಇಲ್ಲ ಅಯ್ಯೋ ಇವು ರಿಪೀಟ್ ಆಗ್ತಾವ ಇದು 100x = ಬಂತೀಗ ನಿಮಗೆ ಇದರ ಕೆಳಗೆ ಏನು ಬರಿಬೇಕು ಸಮೀಕರಣ 1 ಅನ್ನು ಬರ್ಕೋಬೇಕು ಒಂದನೇ ಸಮೀಕರಣ ಎಷ್ಟು ಅದ x = 23 ಇಲ್ಲಿ ನೋಡಿ ಇನ್ನು ಎಲ್ಲೇ ಬರಿಬೇಕು ಇಲ್ಲಿ ನೋಡೋದು ಸ್ಟಾರ್ಟಿಂಗ್ ಜೀರೋ ತಗೋಬೇಕು ಇಲ್ಲಿ 23 ಬರಿಬೇಕು 23 ಐತೆ ಹಿಂದೆ 2 0 ಇಟ್ಕೋಬೇಕು ಪಾಯಿಂಟ್ 43 43 43 ಸೇಮ್ ಐತೆ ಇದನ್ನು ಕೆಳಗೆ ಒಂದರ ಕೆಳಗೆ ಒಂದು ಅನುಕ್ರಮವಾಗಿ ಸರಿಯಾದ ಸ್ಥಾನದಲ್ಲಿ ಬರೀತಕ್ಕಂಥ ಕೆಲಸ ಬಹಳ ನಿಖರವಾಗಿ ನೀವು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ತಪ್ಪುತ್ತೀರಿ 100x-ದಾಗ ಎಕ್ಸ್ ಹೋದರೆ ಎಷ್ಟು ಎಷ್ಟು 99x 99x ಈಸ್ ಈಕ್ವಲ್ ಟು ನೋಡ್ರೆ ಇದೆಲ್ಲ ಕಂಪ್ಲೀಟ್ ಜೀರೋನ ಬರ್ತದೆ ಸೇಮ್ ಆಯ್ತದ ದಶಮಾಂಶ ಭಾಗ ಸೇಮ್ ಐತಿ ಜೀರೋ ಬರ್ತದೆ 3-ದಾಗ 3 ಹೋದ್ರೆ 0 ಬರ್ತದೆ 4-ರಾಗ 2 ಹೋದ್ರೆ 2 ಬರ್ತದೆ 3-ರಾಗ 0 ತೆಗೆದ್ರೆ 3 ಬರ್ತದೆ ಇದು ಎಷ್ಟು ಬಂತು ನೋಡ್ರಿ 2 ಅಂದ್ರೆ 2320 ಬಂತ ಏನು ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 2320 ಡಿವೈಡೆಡ್ ಬೈ ಏನು ಬರೆಯೋಣ ಈ 99 ಆ ಕಡೆ ಪಕ್ಷಾಂತರ ಮಾಡಿದ್ರೆ ಏನು ಬರೀತೀರಿ 99 ಬರೀತೀರಿ ಹೌದಾ ಅಂದರೆ ಎಕ್ಸ್ನ ಬೆಲೆ ಎಷ್ಟು 23.43 ಅದ 43 ಮೇಲೆ ಬಾರ್ ಇಡ್ರಿ ಈಕ್ವಲ್ ಟು ನಾನು ಏನು ಬರಿಬೇಕು ಅಂತಂದರೆ 2320 2320 ಡಿವೈಡೆಡ್ ಬೈ ಏನು ಬರಿಬೇಕು 99 ಬರೀ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈಗ ನೋಡ್ರಿ ನಾನು ಒಂದೇ ಪ್ರಕಾರದ್ದು ಅಂದ್ರೆ ನಿಮಗೆ ಒಂದು ದಶಮಾಂಶ ವಿಸ್ತರಣೆ ಏನು ಕೊಟ್ಟಿದ್ರು ಅದನ್ನು ಪಿ ಅಪಾನ್ ಕ್ಯೂ ಅಂದರೆ ಭಾಗಲಬ್ಧದ ರೂಪದೊಳಗೆ ಬರೀತಕ್ಕಂತಹ ಪ್ರಕಾರದ ಸಮಸ್ಯೆಗಳನ್ನ ಒಂದೇ ರೀತಿಯವ ತಗೊಂಡೆ ಒಂದೇ ರೀತಿಯವ ನಿಮ್ಗೆ ಬಂತಿ ಪ್ರಾಕ್ಟೀಸ್ ಆಯಿತು ಇವತ್ತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಇಲ್ಲೇನು ತೊಗೊಂಡಿದ್ದೀನಿ ನೋಡ್ರಿ ಈ 5 ಲೆಕ್ಕಗಳನ್ನ ನೀವು ಮಾಡಕ್ಕೆ ಬರಾಕ್ಬೇಕು ಇಲ್ಲ ಕೀ ಆನ್ಸರ್ನು ಹಾಕಿದ್ದೀನಿ ಪ್ರಾಮಾಣಿಕತೆಯಿಂದ ಮೇಲೆ ಚರ್ಚೆ ಮಾಡಿರ್ತಕ್ಕಂತಹ ಪ್ರಶ್ನೆಗಳನ್ನು ಅರ್ಥೈಸ್ಕೊಂಡು ಜೊತೆಗೆ ನಿಮ್ಮ ವರ್ಗದಲ್ಲಿ ನಿಮ್ಮ ವಿಷಯ ಶಿಕ್ಷಕರು ಚರ್ಚಿಸಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೂಡ ನಿಮ್ಮ ಗಣನೆಗೆ ತೆಗೆದುಕೊಂಡು ಒಟ್ಟಾರೆ ವಿಷಯದ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಈ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂತಹ ಪ್ರಯತ್ನವನ್ನು ಯಾರನ್ನೇ ಕೇಳಿ ಎಲ್ಲಿದೋ ನೋಡಿ ಅಲ್ಲ ಸ್ವಂತ ನಿಮಗೆ ಬಿಡಿಸಾಕ್ ಬರಬೇಕು ಮೊದಲನೇ ಹಂತಕ್ಕೆ ಬರಲಿಲ್ಲ ಅಂದರೆ ಕೇಳ್ರಿ ಬ್ಯಾಡ್ ಅಂತ ಅನ್ನಂಗಿಲ್ಲ ಆದರೆ ಮತ್ತೊಬ್ಬರನ್ನ ಕೇಳಿದ ನಂತರ ಫ್ರೆಂಡ್ಸ್ ಕೇಳ್ರಿ ನಿಮ್ಮ ಟೀಚರ್ಸ್ ಕೇಳ್ರಿ ನನಗೆ ಕೇಳ್ರಿ ತಿಳ್ಕೊಂಡ ನಂತರ ನೋಡ್ಲಾರ್ದನ ಬಿಡಿಸ್ಬೇಕು ನೋಡ್ಲಾರ್ದೆ ಸ್ವಸಾಮರ್ಥ್ಯದ ಮೇಲೆ ಬಿಡಿಸಾಕತ್ರಿ ಅಂದ್ರೆ ನೀವು ವಿಷಯವನ್ನು ತಿಳ್ಕೊಂಡಂಗೆ ವಿಷಯವನ್ನು ಅರ್ಥ ಮಾಡ್ಕೊಂಡಂಗೆ ಇಲ್ಲಾಂದರೆ ಏನೋ ಉಪಯೋಗ ಆಗೋದಿಲ್ಲ ಅದಕ್ಕೆ ಭಾಳಷ್ಟು ಮುತುವರ್ಜಿ ವಹಿಸಿ ಈ ಒಂದು 9ನೇ ತರಗತಿಗೆ ಒಂದು ಪ್ರಾಕ್ಟೀಸ್ ಸೀರೀಸ್ ಅಂತಕ್ಕಂಥ ಒಂದು ವಿಡಿಯೋ ಪಾಠದ ಸರಣಿಯನ್ನು ಪ್ರಾರಂಭ ಮಾಡಿದ್ದೀನಿ ಇದರ ಉಪಯೋಗವನ್ನು ಎಲ್ಲರೂ ಖಚಿತವಾಗಿ ತೆಗೆದುಕೊಂಡು ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸ್ಕೋಬೇಕು ಮತ್ತು ಗಣಿತದಲ್ಲಿ ಆತ್ಮವಿಶ್ವಾಸವನ್ನು ದೃಢತೆಯನ್ನು ಹೆಚ್ಚಿಸ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಗೆ ಮಾಡ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪರಿಕಲ್ಪನೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ